ಹಾಯ್, ದಿಸ್ ಇಸ್ ಎ.ಎಂ. ಮುಜಾಫರ್ ಸರ್. ಕೊನೆ ಕ್ಲಾಸ್ ಅಲ್ಲಿ ನಾವು ಪ್ರೆಸೆಂಟ್ ಟೆನ್ಸ್ ಹಾಗೆ ಪಾಸ್ಟ್ ಟೆನ್ಸ್ ಆಕ್ಟಿವ್ ಟು ಪ್ಯಾಸಿವ್ ಅನ್ನ ಹೇಗೆ ಮಾಡಬೇಕು, ಅಂದ್ರೆ ಆಕ್ಟಿವ್ ಇದ್ದನ್ನ ಹೇಗೆ ಪ್ಯಾಸಿವ್ ಮಾಡಬೇಕು ಅನ್ನೋದನ್ನ ಕೊನೆ ಕ್ಲಾಸ್ ಅಲ್ಲಿ ನಾವು ನೋಡಿದ್ವಿ. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ಫ್ಯೂಚರ್ ಟೆನ್ಸ್ ಯಾವ ರೀತಿ ಆಕ್ಟಿವ್ ಟು ಪ್ಯಾಸಿವ್ ಮಾಡಬೇಕು. ಸೊ ಟುಡೇ ವಿ ಶಾಲ್ ಲರ್ನ್ ಅಬೌಟ್ ಹೌ ಟು ಚೇಂಜ್ ಆಕ್ಟಿವ್ ಟು ಪ್ಯಾಸಿವ್ ಇನ್ ಫ್ಯೂಚರ್ ಟೆನ್ಸ್. ಸೊ ಆಸ್ ಯು ನೋ, ದೇರ್ ಆರ್ ಓನ್ಲಿ 8 ಪ್ಯಾಸಿವ್. ಸೊ ದೇರ್ ಆರ್ 12 ಆಕ್ಟಿವ್, ದೇರ್ ಆರ್ 8 ಪ್ಯಾಸಿವ್. ಸೊ ಇಲ್ಲಿ ಐ ಮೀನ್ ಪ್ಯಾಸಿವ್ ಅಲ್ಲಿ ನೋಡಿ, ಆಕ್ಟಿವ್ ಟು ಪ್ಯಾಸಿವ್ ಫ್ಯೂಚರ್ ಟೆನ್ಸ್ ಅಲ್ಲಿ ಫ್ಯೂಚರ್ ಇಂಡೆಫಿನಿಟ್ ಮತ್ತೆ ಫ್ಯೂಚರ್ ಪರ್ಫೆಕ್ಟ್ ಮಾತ್ರ ಬರುತ್ತೆ. ಫ್ಯೂಚರ್ ಕಂಟಿನ್ಯೂಸ್ ಬರಲ್ಲ, ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಬರಲ್ಲ. ನಿಮ್ ಗೊತ್ತಿರೋಗೆ ಕೊನೆ ಕ್ಲಾಸ್ ಅಲ್ಲಿ ನಾನು ಹೇಳಿದ್ದೆ. ಓಕೆ, ಸೊ ಇಲ್ಲಿ ನೋಡಿ, ಫಸ್ಟ್ ಫ್ಯೂಚರ್ ಟೆನ್ಸ್ ಆಕ್ಟಿವ್ ಪ್ಯಾಸಿವ್ ಅಂದ್ರೆ ಕರ್ತರಿ ಹಾಗೂ ಕರ್ಮಣಿ ಪ್ರಯೋಗ. ಕರ್ತರಿ ಪ್ರಯೋಗದಿಂದ ಕರ್ಮಣಿ ಪ್ರಯೋಗ ಮಾಡ್ತಾ ಇದ್ದೀವಿ. ಇಲ್ಲಿ ಫ್ಯೂಚರ್ ಇಂಡೆಫಿನಿಟ್ ಇದೆ, ಸೊ ಇಲ್ಲಿ ಫ್ಯೂಚರ್ ಪರ್ಫೆಕ್ಟ್ ಇದೆ, ಇವೆರಡು ಮಾತ್ರ ನಾವು ಪ್ಯಾಸಿವ್ ಮಾಡಬಹುದು. ಸೊ ಐ ಶಾಲ್ ಪ್ಲೇ ಕ್ರಿಕೆಟ್ ಅಂದ್ರೆ ನಾನು ಆಮೇಲೆ ಕ್ರಿಕೆಟ್ ಆಡುತ್ತೇನೆ. ವಿಲ್ಲು ಶಾಲು ಅಂದ್ರೆ ಆಮೇಲೆ, ದಯವಿಟ್ಟು ಬಿಟ್ಕೊಳ್ಳಿ. ವಿಲ್ಲು ಶಾಲು ಅಂದ್ರೆ ಆಮೇಲೆ. ಸೊ ನಾನು ಆಮೇಲೆ ಕ್ರಿಕೆಟ್ ಆಡುತ್ತೇನೆ ಅನ್ನೋ ಒಂದು ಆಕ್ಟಿವ್ ಅನ್ನ ಇದನ್ನ ನಾವು ಪ್ಯಾಸಿವ್ ಮಾಡಬೇಕಾಗಿದೆ. ಸೊ ಕ್ರಿಕೆಟ್ ಆಮೇಲೆ ನನ್ನಿಂದ ಆಡಲ್ಪಡುತ್ತದೆ. ಬಿಕಾಸ್ ಆಬ್ಜೆಕ್ಟ್ ಮೊದಲು ಬರುತ್ತೆ, ಆಮೇಲೆ ಟೋಬಿ ಬರುತ್ತೆ, ಆಮೇಲೆ ವರ್ಬ್ 3 ಬರುತ್ತೆ, ಆಮೇಲೆ ಸಬ್ಜೆಕ್ಟ್ ಬರುತ್ತೆ. ಸೊ ಕ್ರಿಕೆಟ್ ವಿಲ್ ಬಿ, ಸೊ ಇಟ್ ಇಸ್ ಟು ಬಿ ಪ್ಲೇಡ್ ಬೈ ಮೀ ಅಂದ್ರೆ ಕ್ರಿಕೆಟ್ ಆಮೇಲೆ ನನ್ನಿಂದ ಆಡಲ್ಪಡುತ್ತದೆ ಅಂತ ಅರ್ಥ ಆಗುತ್ತೆ. ಸೊ ಇನ್ನೊಂದು ಎಕ್ಸಾಂಪಲ್ ನೋಡ್ಬೇಕಾದ್ರೆ, ಹಿ ವಿಲ್ ಗೋ ಟು ಅಮೇರಿಕಾ ನೆಕ್ಸ್ಟ್ ಇಯರ್ ಅಂತ ಇಟ್ಕೊಂಡ, ಅವನು ಮುಂದಿನ ವರ್ಷ ಅಮೆರಿಕಾ ಹೋಗುತ್ತಾನೆ. ಇದು ಫ್ಯೂಚರ್ ಟೆನ್ಸ್, ಐ ಮೀನ್ ಫ್ಯೂಚರ್ ಇಂಡೆಫಿನಿಟ್. ಇದನ್ನ ಪ್ಯಾಸಿವ್ ಮಾಡಬೇಕು ಅಂದ್ರೆ, ಸೊ ಇಲ್ಲಿ ಆಬ್ಜೆಕ್ಟ್ ಯಾವುದು ಅಂತಂದ್ರೆ ಅಮೆರಿಕಾ ಇಸ್ ಐ ಮೀನ್ ಆಬ್ಜೆಕ್ಟ್. ನೆಕ್ಸ್ಟ್ ಇಯರ್ ಏನಿದು, ಇದು ಐ ಮೀನ್, ಸೊ ಇದು ಸಹ ಅಮೆರಿಕಾ ಅಥವಾ ಟೈಮ್ ಅಂತ ಆಗುತ್ತೆ. ಇದು ಟೈಮ್, ನೆಕ್ಸ್ಟ್ ಇಯರ್ ಇಟ್ಸ್ ಟೈಮ್. ಸೊ ಅಮೆರಿಕಾ ವಿಲ್ ಬಿ ಗೋನ್ ನೆಕ್ಸ್ಟ್ ಇಯರ್ ಬೈ ಹಿಮ್ ಅವನು ಮುಂದಿನ ವರ್ಷ ಅಮೆರಿಕಾ ಹೋಗುತ್ತಾನೆ. ಅಮೆರಿಕಕ್ಕೆ ಅವನಿಂದ ಮುಂದಿನ ವರ್ಷ ಹೋಗಲ್ಪಡುತ್ತದೆ. ಅನ್ನೋ ಅರ್ಥ ಕೊಡುತ್ತೆ. ಸೊ ದಿಸ್ ಇಸ್ ವಾಟ್ ಫ್ಯೂಚರ್ ಇಂಡೆಫಿನಿಟ್. ಈಗ ಬೇರೆ ಬೇರೆ ಎಕ್ಸಾಂಪಲ್ಸ್ ಅನ್ನ ನೀವು ಬರೀಬಹುದು. ಸೊ ಬರೆದು ಪ್ರಾಕ್ಟಿಸ್ ಮಾಡಿ. ಸಪೋಸ್ ನಿಮಗೆ ನೆನಪಿಗೆ ಬರ್ತಾ ಇಲ್ಲ ಎಕ್ಸಾಂಪಲ್ಸ್ ಅಂದ್ರೆ, ಯು ಕ್ಯಾನ್ ಗೋ ತ್ರೂ ಗೂಗಲ್. ಗೂಗಲ್ ಅಲ್ಲಿ ಸಾಕಷ್ಟು ಎಕ್ಸಾಂಪಲ್ಸ್ ನಿಮ್ಗೆ ಸಿಗ್ತಾ ಹೋಗುತ್ತೆ. ಶಿ ವಿಲ್ ರೈಟ್ ಎ ಬುಕ್, ಅವಳು ಆಮೇಲೆ ಪುಸ್ತಕ ಬರೆಯುತ್ತಾಳೆ. ಅಥವಾ ಶಿ ವಿಲ್ ರೈಟ್ ಎ ಬುಕ್ ನೆಕ್ಸ್ಟ್ ಇಯರ್, ಅವಳು ಮುಂದಿನ ವರ್ಷ ಪುಸ್ತಕ ಬರೆಯುತ್ತಾಳೆ. ಆ ಬುಕ್ ವಿಲ್ ಬಿ ರಿಟರ್ನ್ ನೆಕ್ಸ್ಟ್ ಇಯರ್ ಬೈ ಹರ್. ಒಂದು ಪುಸ್ತಕ ಅವಳಿಂದ ಮುಂದಿನ ವರ್ಷ ಬರೆಯಲ್ಪಡುತ್ತದೆ. ಓಕೆ, ಶಿ ವಿಲ್ ಕುಕ್ ಡೆಲಿಷಿಯಸ್ ಫುಡ್, ಅವಳು ಆಮೇಲೆ ರುಚಿಕರವಾದ ಅಡಿಗೆಯನ್ನು ತಯಾರ ಮಾಡುತ್ತಾಳೆ. ಸೊ ಡೆಲಿಷಿಯಸ್ ಫುಡ್ ವಿಲ್ ಬಿ ಕುಕ್ಡ್ ಬೈ ಹರ್. ಡೆಲಿಷಿಯಸ್ ಫುಡ್ ವಿಲ್ ಬಿ ಕುಕ್ಡ್ ಬೈ ಹರ್ ಅಂದ್ರೆ ರುಚಿಕರವಾದ ಅಡಿಗೆಯನ್ನು ಅವಳಿಂದ ಆಮೇಲೆ ತಯಾರಿಸಲ್ಪಡುತ್ತದೆ. ಈ ರೀತಿಯಾಗಿ ನಾವು ಪ್ಯಾಸಿವ್ ಅನ್ನ ಮಾಡ್ತಾ ಹೋಗಬೇಕಾಗುತ್ತೆ. ಸೊ ಇಲ್ಲಿ ನೋಡಿ, ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಐ ಶಾಲ್ ಹ್ಯಾವ್ ಕ್ರಿಕೆಟ್ ಆರ್ ಐ ಶಾಲ್ ಹ್ಯಾವ್ ಪ್ಲೇಡ್ ಕ್ರಿಕೆಟ್ ಮಾಡಿ ದಯವಿಟ್ಟು. ಐ ಶಾಲ್ ಹ್ಯಾವ್ ಪ್ಲೇಡ್ ಕ್ರಿಕೆಟ್ ಟುಮಾರೋ ಈವ್ನಿಂಗ್, ನಾನು ನಾಳೆ ಸಾಯಂಕಾಲ ಕ್ರಿಕೆಟ್ ಆಡಿರುತ್ತೇನೆ ಅಂತ ಅರ್ಥ ಆಗುತ್ತೆ. ಐ ಶಾಲ್ ಹ್ಯಾವ್ ಪ್ಲೇಡ್ ಕ್ರಿಕೆಟ್ ಟುಮಾರೋ ಈವ್ನಿಂಗ್. ಸೊ ಕ್ರಿಕೆಟ್ ವಿಲ್ ಹ್ಯಾವ್ ಬೀನ್, ಇದನ್ನ ಪ್ಯಾಸಿವ್ ಮಾಡ್ಬೇಕಾದ್ರೆ ಕ್ರಿಕೆಟ್ ಇಸ್ ಆಬ್ಜೆಕ್ಟ್, ಇದು ಆಬ್ಜೆಕ್ಟ್ ಆಗುತ್ತೆ. ವಿಲ್ ಹ್ಯಾವ್ ಬೀನ್ ಇದೇನು ಟು ಬಿ ಅಂತ ಆಗುತ್ತೆ. ಸೊ ಪ್ಲೇಡ್ ಇಸ್ ವರ್ಬ್ 3 ಬರಬೇಕು. ಟುಮಾರೋ ಈವ್ನಿಂಗ್ ಬೈ ಮೀ, ಕ್ರಿಕೆಟ್ ವಿಲ್ ಹ್ಯಾವ್ ಬೀನ್ ಪ್ಲೇಡ್ ಟುಮಾರೋ ಈವ್ನಿಂಗ್ ಬೈ ಮೀ ಅಂದ್ರೆ ಕ್ರಿಕೆಟ್ ನಾಳೆ ನನ್ನಿಂದ ಆಡಲ್ಪಟ್ಟಿರುತ್ತದೆ. ಕ್ರಿಕೆಟ್ ನಾಳೆ ನನ್ನಿಂದ ಆಡಲ್ಪಟ್ಟಿರುತ್ತದೆ. ಶಿ ವಿಲ್ ಹ್ಯಾವ್ ಕಂಪ್ಲೀಟೆಡ್ ಹರ್ ಹೋಮ್ವರ್ಕ್ ಅಟ್ ನೈಟ್, ಅವಳು ರಾತ್ರಿ ತನ್ನ ಮನೆಗೆಲ್ಸನ್ನು ಮುಗಿಸಿರುತ್ತಾಳೆ. ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್. ಹರ್ ಹೋಮ್ವರ್ಕ್ ಇಸ್ ಆಬ್ಜೆಕ್ಟ್. ವಿಲ್ ಹ್ಯಾವ್ ಬೀನ್ ಕಂಪ್ಲೀಟೆಡ್ ಅಟ್ ನೈಟ್ ಬೈ ಹರ್. ಸೊ
ಮನೆ ಕೆಲಸವು ಅವಳಿಂದ ಅವಳ ಮನೆ ಕೆಲಸವು ರಾತ್ರಿ ಅವಳಿಂದ ಮುಗಿಸಲ್ಪಟ್ಟಿರುತ್ತದೆ. ದಿಸ್ ಇಸ್ ವಾಟ್ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್. ಸೊ ಈ ರೀತಿಯಾಗಿ ನೀವು ಬೇರೆ ಬೇರೆ ಎಕ್ಸಾಂಪಲ್ಸ್ ಬರೆಯೋದ್ರಿಂದ ಖಂಡಿತ ನಿಮಗೆ ಪ್ರಾಕ್ಟೀಸ್ ಆಗುತ್ತೆ. ಅಫ್ ಕೋರ್ಸ್ ಯು ಕ್ಯಾನ್ ಸ್ಟಾರ್ಟ್ ಸ್ಪೀಕಿಂಗ್ ಇನ್ ಇಂಗ್ಲಿಷ್, ದೇರ್ ಇಸ್ ನೋ ಡೌಟ್. ಸೊ ಆಲ್ ಗ್ರಾಮರ್ ಪಾರ್ಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಅಫ್ ಕೋರ್ಸ್ ಪಾರ್ಟ್ಸ್ ಆಫ್ ಸ್ಪೀಚಸ್ ಇರ್ಬೋದು, ಟೆನ್ಸಸ್ ಇರ್ಬೋದು, ಡೈರೆಕ್ಟ್ ಇಂಡೈರೆಕ್ಟ್ ಇರ್ಬೋದು, ಆಕ್ಟಿವ್ ಸ್ಪೆಸಿಫಿಸ್ ಇರ್ಬೋದು, ಕ್ವೆಶ್ಚನ್ ಆಗಿರ್ಬೋದು, ಈ ಎಲ್ಲ ನಾವು ಗ್ರಾಮರ್ ನ ಕರೆಕ್ಟ್ ಆಗಿ ತಿಳ್ಕೊಂಡು ಪ್ರಾಕ್ಟೀಸ್ ಮಾಡಿದ್ದಾದ್ರೆ ಖಂಡಿತ ನಾವು ಇಂಗ್ಲಿಷ್ ಅಲ್ಲಿ ಮಾತಾಡಕ್ಕೆ ಸ್ಟಾರ್ಟ್ ಮಾಡಬಹುದು. ಅಥವಾ ನೀವು ಮಾತಾಡ್ತಾ ಮಾತಾಡ್ತಾನೆ ಗ್ರಾಮರ್ ಕಲಿಬಹುದು ಆತ್ಮೀಯ ವಿದ್ಯಾರ್ಥಿಗಳೇ. ಸೊ ದಿಸ್ ಇಸ್ ವಾಟ್ ಪ್ಯಾಸಿವ್ ಇಸ್. ಸೊ ಐ ಶಾಲ್ ಸಿ ಯು ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು ವೆರಿ ಮಚ್.